ಥ್ಯಾಂಕ್ ಯು ಮೇಡಮ್. ಭಾಳ ಅದ್ಭುತವಾದಂಥ ಸಿನಿಮಾ ಮೇಡಮ್ ಕೊಟ್ಟರು ಗುರುಗಳೇ. ಫಸ್ಟು ಬಂದಾಗಮ್ಮ ಟೋಕನು ಫುಲ್ಲು ರಾಬರಿ ಮಾಡಲು ಪ್ರಾಮಿಸ್ ಆಗಿ ಹೇಳ್ತೀನಿ, ಅಷ್ಟು ಕೊಡೋಕ್ಕಾಗಲ್ಲ ಎಷ್ಟು ಕೊಡೋಕ್ಕ ಅಂತ. ನಾನು ಏ ಕಳಿಸ್ಬಿಡ ನಮ್ಗೆ ಯಾಕಪ್ಪ ಬೇಕು ಅನ್ನೋ ರೇಂಜ್ಗಿದ್ದೆ. ಕತೆ ಕೇಳಿದಾಗ ನಂಗೆ ಅನಿಸ್ತು ಇಲ್ಲ, ದುಡ್ಡುಗಿನ್ನ ಈ ಕಥೆಯಲ್ಲಿ ಬೇರೆ ಏನೋ ಇದೆ. ಈ ಕತೆ ಹೇಳಿದ್ದೀನಿ, ದುಡ್ಡುಗಿನ್ನ ಈ ಕಥೆಯಲ್ಲಿ ಏನೋ ಇದೆ ಅಂತ ನಾನು ಅಂದ್ಕೊಂಡೆ. ನಾನು ಆ ಡೈರೆಕ್ಟ್ರಿಗೆ ತುಂಬ ಥ್ಯಾಂಕ್ಸ್. ನೀವು ನಂಬಲ್ಲ ಎಷ್ಟು ಜನ ನನಗೆ ಫೋನ್ ಮಾಡಿ ಎಷ್ಟೋ ಸಿನಿಮಾ ಮಾಡಿದ್ದೀನಿ ಈ ಸಿನಿಮಾ ಬಗ್ಗೆ ತುಂಬ ಹೇಳಿದ್ರು. ಅಂಥ ಒಂದು ಸಿನಿಮಾ ನನ್ನ ಮಾಧ್ಯಮದ ಮಿತ್ರರ ಮೂಲಕ ನಮಗೆ ಇದು ಕೊಟ್ಟಿದೆ, ತುಂಬ ಧನ್ಯವಾದ. ನಾವು ನಿಮ್ಮ ಜೊತೆ ಇರ್ತೀವಪ್ಪ, ಮಾತಾಡೋಕ್ಕೆ ಬರ್ತೀವಿ. ನಾವು ಯಾವುದೋ ಸ್ಪಾನ್ಸರ್ ಗಿನ್ಸರ್ ಹೇಳಲ್ಲ, ಅಮ್ಮ ಮೊದಲೇ ಹೇಳ್ಬಿಟ್ಟಿದ್ಯಾ ನೀನು. ಆಮೇಲೆ ಹೇಳ್ಬಿಟ್ಟೇನೋ ನನ್ನ ಮಕ್ಕಳು ಟೋಕನ್ ಕೊಟ್ಬಿಟ್ಟು ಹಾಕೋಬಿಡ್ತಾರೆ ಅಂತ ಅಂದ್ಬಿಡ್ತಾರೆ. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ನೀವೇನೇ ಮಾಡಿ ಒಂದು ಅನುಮಾನದ ಕಣ್ಣಲ್ಲಿ ನೋಡ್ತಾರೆ. ನೀವೇನೇ ಮಾಡಿ ಯಾರಿಗೋ ಒಬ್ಬರು ದಾರಿಯಲ್ಲಿ ಹೋಗೋ ತಾತನ ಹೆಲ್ಪ್ ಮಾಡಿ, ಮೋಸ್ಟ್ಲಿ ಅವ್ನು ಆಸ್ತಿ ಇರಬೇಕು, ರೊಕ್ಕ ಹಾಕೋಣಕ್ಕೆ ಸ್ಕೀಮ್ ಆಗ್ತಾವನ ಗುರು ಅಂತಾರೆ. ಯಾರೋ ಒಂದು ಗಂಡ ಹೆಂಡತಿ ಮತ್ತೆ ಏನೋ ಬಿಡಿಸಿ ಅವರು ಸಾಂತ್ವನ ಹೇಳಕ್ಕೆ ಹೋದ್ರೆ ಹೆಂಡತಿ ಸಕ್ಕ ತಗೊಳ್ಳೋ ಸೆಟ್ ಮಾಡಕ್ಕೆ ಮಾಡ್ತಾವನ ಗುರು ಏನೋ ಅಂತಾರೆ. ಏನೇ ನೀವು ಮಾಡಿ ಅದಕ್ಕೆ ಕಾರಣ ಹುಡುಕೇ ಹುಡುಕ್ತಾರೆ. ಅಂಥ ಅನುಮಾನ ಎಂಬತಕ್ಕಂಥ ದರಿದ್ರ ಕಾಲದಲ್ಲಿ ನಾವಿದ್ದೀವಿ. ಹಾಗಾಗಿ ಯಾವ ಅನುಮಾನ ಬರಲಿ ಏನೇ ಬರಲಿ ಪಾರದರ್ಶಕತೆಯಿಂದ ಕೆಲಸ ಮಾಡಿದ್ರೆ ಡೆಫಿನೆಟಾಗಿ ಅವತ್ತು ವಿವೇಕಾನಂದ ಅವರು 150 ವರ್ಷಗಳ ಕೆಳಗೆ ಇದೇ ಪಾಡುಪಟ್ರು. ನಮಗೆ ನಿಮಗೆ ಎಲ್ಲ ಇದು ಜ್ಞಾಪಕ ಇಟ್ಕೊಳ್ಳಿ. ವಿವೇಕಾನಂದನ ಅನೇಕ ವಿಧದಲ್ಲಿ ಅಪಮಾನ ಮಾಡಿದ್ದಾರೆ, ಎಷ್ಟು ಥರ ಅಪಮಾನ ಮಾಡಿದ್ದಾರೆ ಅಂದರೆ, ಬಟ್ ಅವರು 150 ವರ್ಷ ಆದರೂ ಬದುಕಿದ್ದಾರೆ, ಇನ್ನು 1000 ವರ್ಷ ಆದರೂ ಬದುಕ್ತಾರೆ. ಕಾರಣ ಯಾಕೆ ಅಂದರೆ ಅವರು ಸೈಡ್ ವಿಂಗಲ್ ಕಿವಿ ಓಪನ್ ಮಾಡಿಲ್ಲ, ಹೃದಯನ ಓಪನ್ ಮಾಡಿಕೊಂಡು ಹೃದಯದಿಂದ ಈ ಪ್ರಪಂಚನ ನೋಡಿದ್ರು. ಹಾಗಾಗಿ ಅವರು ಉಳಿದಿದ್ದಾರೆ. ಹಾಗೆ ಶ್ಯಾಮ ನೀವೆಲ್ಲ ಸೇರಿ ಹೃದಯದಿಂದ ಈ ಕೆಲಸ ಮಾಡಿದ್ದೀರಿ, ಸಕ್ಸಸ್ಸು ನಿಮಗೆ ಕಟ್ಟಿಟ್ಟು ಬುತ್ತಿ. ನೆಕ್ಸ್ಟು ಪ್ರಾಮಿಸ್ ಆಗಿ ಬರ್ತೀನಿ ಗುರು, ನಾನು ಸುಳ್ಳೆಲ್ಲ ಹೇಳಲ್ಲ. ಬಂದು ಒಂದು 20 ಮಿನಿಟ್ಸ್ ಕೂತ್ಬಿಟ್ಟು ಹೊಟ್ಬಿಡ್ತೀನಿ, ನಮಗೆ ತುಂಬ ಅಭ್ಯಾಸಗಳೆಲ್ಲ ಇದ್ದಾವೆ, ಹಾಗಾಗಿ ಲಾಂಗ್ ಟೈಮ್ ಕೂತ್ಕೊಳಕ್ಕಾಗಲ್ಲ. ಒಳ್ಳೆಯದಾಗಲಿ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ನಮ್ಮ ಮಾತನ್ನ ಇಷ್ಟೊತ್ತು ಕೇಳಿದ್ದಕ್ಕೆ ಧನ್ಯವಾದ, ನಮಸ್ಕಾರ. ನಮ್ಮ ಉಪೇಂದ್ರನ ಮಗಳು ಅವಾರ್ಡ್ ತಗೊಬಿಟ್ಟವಳೆ, ನಿನಗೆ ಹೇಳ್ತಾ ಇರೋದು ನಾನು ತುಂಬ ಥ್ಯಾಂಕ್ಸ್. ನಿಮ್ಮ ಅಪ್ಪನಿಗೆ ಹೇಳು ಅಂದರೆ ಆ ಟೈಪ್ ಈ ಟೈಪ್ ಅಂತೆಲ್ಲ ಹೇಳು ನೀನು. ಹೋಗಿ ನಿಮ್ಮ ಅಪ್ಪನಿಗೆ ಹೇಳು, ನಿಮ್ಮಪ್ಪನೇ ನನ್ನ ಫಸ್ಟ್ ಡೈರೆಕ್ಟ್ರು. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ನಮಸ್ತೆ. ನನ್ನ ಮಾತಲ್ಲಿ ತಪ್ಪಿದರೆ ಒಂದು ಪೂಜೆ ಎಲ್ಲ ಮಾಡಿದ ಮೇಲೆ ದೇವರಿಗೆ ಒಂದು ಕ್ಷಮೆ ಕೇಳ್ತಾರೆ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಋಷ್ಮಯಾತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ ಅಂತ ಹೇಳ್ತಾರೆ. ಮಾತಲ್ಲೋ ಏನೋ ನಮ್ಮ ತಪ್ಪಿದರೆ ಕ್ಷಮೆ ಇರಲಿ, ನಾವೆಲ್ಲ ನಿಮ್ಮವರೇ. ಸ್ವಲ್ಪ ಏಜ್ ಆಗಿದೆ, ಡೈ ಹಾಕೊಂಡು ಹುಡುಗನ ಥರ ಇದ್ದೀನಿ, ಕ್ಷಮೆ ಇರಲಿ. ನಮಸ್ಕಾರ. ಅಪ್ಪನೂ ಆರ್ಟಿಸ್ಟು, ಅಮ್ಮನೂ ಆರ್ಟಿಸ್ಟು, ಮಗಳು ಆರ್ಟಿಸ್ಟು, ಮನೆ ತುಂಬ ಆರ್ಟಿಸ್ಟೇ ಆಗ್ಬಿಟ್ಟವರಲ್ಲಪ್ಪ. ಈಗ ಪ್ರಶಸ್ತಿಯನ್ನು ಕೊಡಬೇಕು ಅಂತ ನಾನು ವೇದಿಕೆಯಲ್ಲಿರುವ ಗಣ್ಯರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಸಿ ಆರ್ ಮಂಜುನಾಥ್ ಅವರು, ದಿವ್ಯ ಅವರು, ಹಾಗೆ ಮೈಸೂರು ಸ್ಟುಡಿಯೋ ಕಾರ್ತಿಕ್ ಅವರು, ಪಾವನ ಗೌಡ, ಮುಂದೆ ಬನ್ನಿ ಸರ್ ಪ್ಲೀಸ್. ಪ್ರಿಯಾಂಕಾ ಉಪೇಂದ್ರ ಅವರು ಒಂದು ನಿಮಿಷ ವೇದಿಕೆಗೆ ಬಂದಿಲ್ಲಿ ಬಂದ್ಬಿಡ. ಮಗಳು ಜೊತೆ ಒಂದು ಫ್ರೇಮ್ ಚೆನ್ನಾಗಿರುತ್ತೆ ಅಂತ ಅಷ್ಟೆ, ಒಂದು ಫೋಟೋ ಫ್ರೇಮ್ ಒಂದು. ಐಶ್ವರ್ಯ ಅವರು ಮಾತಾಡಬೇಕು. I don't know what to say, I'm very overwhelmed. I want to thank my mother first of all, because she supported me from the beginning till now. And nan appagu thumba thanks helbeku yekandre avaru nanage thumba like nan mel thumba believe maridru beginning inda. Matte Lohit uncle first of all, avaru thumba like thumba supportive idru, full journey thumba supportive idru. Ame Chandragupta sorry Chandana Nayan Navana Chandana Navana critics film academy. Sorry, I'm too nervous. It's okay. Again, my first award. It's okay. Dhanyavadagalu anta helu. Nan full ellarigu dhanyavada helakke ishtapadthi. Sorry. Thank you. ಇದೊಂಥರ ಚೆನ್ನಾಗಿದೆ ಅಲ್ಲ. ಇವ್ರು ಇಲ್ಲಿಗೆ ಬಂದೆ ಕನ್ನಡ ಕಲಿತವರು, ಇವಾಗ ಕನ್ನಡ ಪಾಠ ಮಾಡ್ತಿದ್ದಾರೆ. ವಾಟ್ ಎ ಬ್ಯೂಟಿಫುಲ್. ಥ್ಯಾಂಕ್ ಯು. ಒಂದು ಅದ್ಭುತವಾದ ದೃಶ್ಯಕ್ಕೆ ಕಾರಣಕರ್ತರಾದ ಪ್ರಿಯಾಂಕಾ ಅವ್ರಿಗೆ ಮತ್ತೆ SS TV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.